ಇದು ರೆಸಾರ್ಟ್ ಬಂದ್ಬಿಟ್ಟು ನಮ್ಮ ಮಾವದೇ ಪ್ಯಾಕೇಜ್ ನೋಡಿ ಗೈಸ್, ಇವತ್ತಿನ ಮೆನ್ಯು ಬೇಕಂತ ನೀನು ಪ್ರ್ಯಾಂಕ್ ಮಾಡಕ್ ನಾವೆಲ್ಲ ಮಾಡಿರೋದು ಕೇಳಿದ್ರು ಮಾಡ್ಕೊಡ್ತೀನಿ, ಏನಿದ್ರು ಏನಿಲ್ಲನೋ ಅನ್ನೋದಲ್ಲ. ಲೋಟಿಂಗ್ ಏನಿಲ್ಲಲ್ಲ ಅಂಕಲ್. ಬೇಟಾಜಿ ನೀವರ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಅಫ್ಕೋರ್ಸ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ ಟು ಗೈಸ್. ಈ ಬ್ಲಾಗ್ ಸ್ವಿಮ್ಮಿಂಗ್ ಪೂಲ್ ಕ್ಲೋರಿನ್ ವಾಟರ್ ಅಲ್ವಾ, ಅದಕ್ಕೆ ಇವಾಗ ತಾನೇ ಬ್ಲಾಗ್ ಎಂಡ್ ಮಾಡಿದ್ಲು. ಅಷ್ಟು ಬೇಗ ತಿರ್ಗಾ ಬೈತೆ ಔಟ್ಫಿಟ್ ಹಾಕೊಂಡಿದ್ದಾಳೆ ಅಂತಾನ. ಅದೇನಿಲ್ಲ ಗೈಸ್, ತುಂಬ ಟೈಮ್ ಜಾಸ್ತಿ ಇಟ್ಬಿಡ್ತು. ಸೊ ಪಾರ್ಟ್ ಒನ್ ಪಾರ್ಟ್ ಟು ಹಾಕೋಣ ಅಂತ ಅನ್ಕೊಂಡೆ. ಇವಾಗ ಜಸ್ಟು ಲಾಸ್ಟ್ ಬ್ಲಾಗ್ ನೋಡಿದ್ರೆ ಅವ್ರು ಮಾಪ್ ಮಾಡಕ್ ಬಂದ್ರು ಗೈಸ್, ಅದಕ್ಕೋಸ್ಕರ ಆಚೆ ವೇಟ್ ಮಾಡ್ತಿದ್ರೆ. ಇವರೆಲ್ಲ ಇನ್ನು ರೆಡಿ ಆಗ್ತಿದ್ದಾರೆ. ಅನ್ವಿತಾ ಐ ಇಸ್ ಬಿಸಿ ವಿತ್ ಅವರ್ ಮಾಮ್ ಐ ಗೆಸ್. ಅನ್ವಿತಾ ಹಾಯ್. ನೆಕ್ಸ್ಟು ಕಾಫಿ ಕುಡಿಯೋಗಿಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಕ್ ಹೋಗ್ತೀವಿ ಗೈಸ್. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನೈಟ್ ಅಂತೂ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಗೈಸ್. ನಾನು ರಿಯಲ್ ಆಗಿ ನೋಡಿಲ್ಲ, ಬಟ್ ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿತ್ತುಂಟು. ಸೊ ಲೆಟ್ಸ್ ಸಿ ಗೈಸ್ ಹೌ ಇಟ್ ಗೋಸ್. ಐ ಆಮ್ ವೆರಿ ಮಚ್ ಪ್ರಿಟಿ ಮಚ್ ಎಕ್ಸೈಟೆಡ್. ಎಂಥ ಫ್ರೆಶ್ ಏರ್ ಇದು, ಇದಕ್ಕಿಂತ ಏನ್ ಬೇಕು ಗೈಸ್ ಲೈಫ್ ಅಲ್ಲಿ. ಭಾವನ ಹಾಯ್ ಮಾಡೆ. ಮಾಪ್ ಮಾಡಿತ್ತಾಯ್ತಾ? ಲಾಕ್ ಮಾಡಿ. ಅವ್ರು ಏನಂದ್ರೆ ನಂಗೆ ಅರ್ಥ ಆಗಿಲ್ಲ ಹಿಂದಿಯಲ್ಲಿ. ನಂಗೆ ಯೂಶ್ವಲಿ ಹಿಂದಿ ಅರ್ಥ ಆಗೋದು ಅರ್ಥ ಆಗುತ್ತೆ, ಬಟ್ ಅಷ್ಟು ಎಕ್ಸ್ಟ್ರೀಮ್ ಆಗಿ ಅರ್ಥ ಆಗಲ್ಲ. ಅರ್ಥ ಆಗುತ್ತೆ ಗೈಸ್, ಓವರ್ ಆಕ್ಟಿಂಗ್. ಏಯ್, ಮಾತಾಡಕ್ ಬರಲ್ಲ ನನಗೆ. ಕಾರ್ಡ್ ತಗೊಂಡಾ? ಹುಷಾರ್ ಕಾರ್ಡು. ಅಲ್ಲ ನೋಡಿ ಗೈಸ್, ನನ್ ಗ್ಲಾಸಸ್ ಹಾಕೊಂಡು ಶೋಕಿ ಮಾಡ್ತಾ ಇರೋದು. ಯಾವ ರೇಂಜಿಗೆ ಶೋಕಿ ಮಾಡ್ತಾರೆ? ಯಾಕೆ ಭಾವನ ಮಕ್ಕಳ ಎಳ್ದೋಗೈತೆ? ಅವ್ಳ ಮಕ್ಕಳೆಲ್ಲ ಎಳ್ದೋಗೈತೆ. ಹಾ, ಆಡೋಣ ಬಾ. ಅಲ್ಲ ನಿಂಗೆ ಯಾಕೋ ಒಂದು ಮಕ್ಕ ಡಲ್ ಕಾಣಿಸ್ತೈತೆ. ಜ್ವರ ಬಂದ್ಬಿಟ್ರೆ ನನ್ನ ಪಕ್ಕ ಅಂತೂ ಮಲ್ಗಂಗಿಲ್ಲ. ನಮ್ಮಯ್ಯ ಕಾಲ್ ಮಾಡ್ತಾರೆ ಇಡೀ ಗೈಸ್. ಯಾರು ಮಾಡಲ್ಲ ಗೈಸ್, ನಮ್ಮ ಮನೆಯಿಂದ ನಂಗೆ ನಮ್ಮಯ್ಯನ ಮಾಡ್ತಾರಲ್ಲ. ಇವಾಗ ಜಸ್ಟ್ ಸ್ನ್ಯಾಕ್ಸ್ ತಿನ್ನೋಣ ಅಂತ ನಾನು ಹೇಳಿದ್ನಲ್ಲ, ಬಂದ್ರಿ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಗೈಸ್. ಏನಾಯ್ತು ಅವಳು, ಅವ್ರು ಗೊತ್ತು ಬಿಡು ಅವಳು, ಅವ್ರಿಗೆ ಅವಳಿಗೆ ಎಲ್ಲ ಅವ್ರಿಗೆಲ್ಲ ಗೊತ್ತು ಅವ್ಳ ಬಗ್ಗೆ. ಸೊ ಓಕೆ, ಲೆಟ್ಸ್ ಹ್ಯಾವ್ ಸಮ್ಥಿಂಗ್. ಓಕೆ ಗೈಸ್, ಇವಾಗ ಸ್ನ್ಯಾಕ್ಸ್ ಆಯ್ತು. ನೆಕ್ಸ್ಟು ತೋರಿಸಿ ನಿಮ್ಗೆ ಎಲ್ಲಿ ಹೋಗ್ತಿದೆ ಅಂತ ನೀವೇ ನೋಡಿ. ಓಕೆನಾ? ಗೆಸ್ ಮಾಡಿ ಅಷ್ಟಲ್ಲಿ. ಇವಳು ಆಲ್ರೆಡಿ ಓಡ್ತಾವಳ. ಅಪ್ಪ ಅವಳು ಹೇರ್ ನೋಡಿ ಎಷ್ಟು ಕರ್ಲಿ ಇದೆ ಗೈಸ್. ನೋಡಿ ಗೈಸ್, ಸ್ಟಾಫ್ ಎಂಟ್ರಿ ಅಂತ ಇದ್ರು, ನಾವು ಸ್ಟಾಫ್ ಎಂಟ್ರಿಯಲ್ಲಿ ಬರ್ತಾ ಇದ್ದೀವಿ. ಇದು ಬಂದು ದಿಸ್ ಪ್ಲಾಟ್ಫಾರ್ಮ್ ಇಸ್ ಫಾರ್ ಪಬ್ ಆಯ್ತಾ. ಈ ಪ್ಲಾಟ್ಫಾರ್ಮ್ ಪಬ್ಗೆ. ಸ್ಪೀಕರ್ಸ್ ಎಲ್ಲ ನೋಡಿ ಗೈಸ್, ಲೈಟ್ಸು. ಆಮೇಲೆ ಇವಳು ನೋಡಿ ಗೈಸ್, ಅಮ್ಮೋ ಭೂತ ಥರ ಕಾಣಿಸ್ತಾ ಇದೆ ಬೈ ಕಡೆ. ಆ್ಯಂಡ್ ಇದು ಸೀಟಿಂಗ್ ಗೈಸ್. ಡ್ಯಾಮ್ ಗುಡ್, ವೆರಿ ಡ್ಯಾಮ್ ಗುಡ್. ನಾವು ಜಸ್ಟ್ ಡ್ಯಾನ್ಸ್ ಆಡಕ್ಕೆ ಹೇಳ್ತಿದ್ದೀನಿ. ಸೊ ಹೋಪ್ಫುಲಿ ದಟ್ ವರ್ಕ್ಸ್. ಐ ಪ್ರೇ ಫಾರ್ ಇಟ್ ಅಷ್ಟೇ. ಆಲ್ರೆಡಿ ಕೂತ್ಕೊಂಡು ನೋಡಿ ಗೈಸ್, ಇಂಥವ್ರಿಗೆಲ್ಲ ನನ್ನ ಗ್ಲಾಸಸ್ ಹಾಕೊಂಡ್ರೆ ಹಿಂಗೆ ಗೈಸ್ ಆಗೋದು. ಆಗಿತ್ತು ಪಬ್ಬು ಪ್ಲಾಟ್ಫಾರ್ಮು. ಇವಾಗ ನೆಕ್ಸ್ಟ್ ನಾವು ಜಿಮ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಇಲ್ಲಿ ಕಾಣಿಸಲ್ಲ, ಕಾಣಿಸಲ್ಲ ಗೈಸ್. ಅದು ಒಳಗಡೆ ಹೋಗ್ತೀವಿ. 40-50 ಮೆಂಬರ್ಸ್ ಬಂದ್ರೆ ಅವ್ರು ಪಾರ್ಟಿ ನಿಮ್ಗೋಸ್ಕರ ಅರೇಂಜ್ ಮಾಡಿ ಕೂಡ ಕೊಡ್ತಾರೆ. ತುಂಬಾ ಎಂಜಾಯ್ ಮಾಡ್ಬೋದು, ಡ್ಯಾನ್ಸ್ ಪಾರ್ಟಿ ಎಲ್ಲ ಮಾಡ್ಬೋದು, ನಿಮ್ ಚಾಯ್ಸ್. ಓಕೆ, ನಾವು ಆಮೇಲಿಂದ ಮಾಡ್ತೀವಿ, ನಿಮ್ಗೆ ತೋರಿಸ್ತೀವಿ ಏನಂತ. ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಗೈಸ್, ಅದಕ್ಕೆ ಮ್ಯೂಸಿಕ್ ಕಟ್ ಮಾಡಿ ಆ ಥರದ ಅರ್ಧ ಹೆಂಗೆ ಆಲ್ ರೈಟ್ ಮ್ಯಾನೇಜ್. ಅಣ್ಣ ಅಣ್ಣ, ಅದು ಅರೆ ಹಾಕೋವಾಗ ಹೇಳು ಅಂದ್ರಲ್ಲ ಅಣ್ಣ, ಕಾಫಿ ಸಿಸ್ಟಮ್ ಏಳುವರೆಗ. ಸರಿ ಸರಿ ಗೈಸ್, ಬನ್ನಿ. ನನ್ನ ಫೇವ್ರೆಟ್ ಜಿಮ್ಗೆ ಹೋಗೋಣ. ಜಿಮ್ ಅಲ್ವಾ? ಓಕೆ, ಬಾರ್ಕ್ ಅಂತ ಗೈಸ್. ನೀವು ಇದನ್ನ ನೋಡ್ಬಿಟ್ಟು ನಾವು ಕುಡಿತೀವಿ ಅದೆಲ್ಲ ಇದೇ. ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಜಿಮ್ ಆಮೇಲೆ ಹೋಗೋಣ. ಇವಾಗ ಫಸ್ಟ್ ಇದು ತೋರಿಸ್ಬಿಡ್ತೀನಿ ನಿಮಗೆ. ಮಳೆ ಬರ್ತಿದೆ ಗೈಸ್, ಮಳೆ ಬರ್ತದ ನೋಡಿ ಗೈಸ್. ಇದು ರೂಫ್ ಟಾಪು, ನಮಗೆ ನಿಮ್ಗೆ ಹೇಳಿದ್ನಲ್ಲ, ಇಟ್ಸ್ ಡ್ರಿಸ್ಲಿಂಗ್. ಸಕ್ಕತ್ತ ಕ್ರೇಜಿ ಅಲ್ಲ. ನಂಗೆ ಯೂಶ್ವಲಿ ನಂಗೆ ಮುಂಚೆ ಇದ್ದಾನು ಅಷ್ಟೇ. ಚಂದ್ರ ಇದ್ದಂಗೆ ಐತೆ ಲೈಟ್, ಅದು ಬಂದ್ರೆ ಲೈಕ್ ಬಾಲ್ ಟೈಪ್.
ನಂಗೆ ಯೂಶಲಿ ರೂಫ್ ಟಾಪ್ ಮುಂಚೆ ಗೈಸ್ ನಾನು ಹೇಳಿದ್ನಲ್ಲ ನೈಟ್ ವ್ಯೂ ತೋರಿಸ್ತೀನಿ ಅಂತ ಡೇ ಟೈಮ್ ಎಲ್ಲ ಇಲ್ಲಿ ಆಟ ಆಡ್ಬೋದು ನಾವು ಕುತ್ಕೋಬಹುದು ಲೈಕ್ ಪಿಕ್ಸ್ ವಿಡಿಯೋಸ್ ರೀಲ್ಸ್ ನಾನು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ದಯವಿಟ್ಟು ಹೋಗಿ ನೋಡಿ ಗೈಸ್ ಚಿಲ್ ಮಾಡ್ಬೋದು ಓಕೆ ನಿಮ್ಮ ಲವ್ಡ್ ಒನ್ಸ್ ಜೊತೆ ಸ್ಪೆಂಡ್ ಮಾಡೋಕೆ ತುಂಬ ಒಳ್ಳೆ ಜಾಗ ಓಕೆ ಸೊ ಇವಾಗ ಬನ್ನಿ ಅಲ್ಲಿಂದ ತೋರಿಸೋಣ ನಿಮಗೆ ಹೇಗಿದೆ ನೋಡಿ ಗೈಸ್ ಹಿಂಗಿದೆ ಬ್ಯಾಂಕ್ವೆಟ್ ಹಾಲ್ ಇದೆ ನಮ್ಗೆ ಗೊತ್ತಿರಲಿಲ್ಲ ಸೊ ಇಲ್ಲಿ ನಿಮ್ಮ ಮ್ಯಾರೇಜ್ ಫಂಕ್ಷನ್ಸು ಎನಿ ಫಂಕ್ಷನು ನಾಮಕರಣ ಬರ್ಡೇ ಏನು ಬೇಕೋ ಬುಕ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಲಾನ್ಗೆ ಸಿಗುತ್ತೆ ಲೈಕ್ ಔಟ್ಡೋರು ಮಾಡ್ಬೋದು ಇಂಡೋರು ಮಾಡ್ಬೋದು ಆ್ಯಂಡ್ ಕೇಟ್ರಿಂಗ್ ಎಲ್ಲ ಸಿಗುತ್ತೆ ಬಿದ್ದಂಗೆ ಇದೆ ಅಲ್ವಾ ಏನೋ ಲೈಕ್ ಮೂನ್ ಲೈಟ್ ಜಂಪಿಂಗ್ ಆ್ಯಂಡ್ ರೂಮ್ಸ್ ಇದೆ ರೂಮ್ಸ್ ನೋಡಿದೆ ಓಪನ್ ಸ್ಪೇಸ್ ಇದೆ ಇದಕ್ಕಿಂತ ಬೆಸ್ಟ್ ಲೊಕೇಶನ್ ಇಲ್ಲ ಸೀರಿಯಸ್ಲಿ ನೋಡಿ ಗೈಸ್ ಓ ಮೈ ಗಾಡ್ ಕ್ರೇಜಿ ಅದು ಡ್ರಿಸಲ್ ವೇರ್ ಆಗ್ತಿದ್ಯಾ ವೇರ್ ಲವ್ ಇನ್ ದ ವೆದರ್ ಹಾ ಇಲ್ಲಿಂದ ಇಲ್ಲಿ ತೋರಿಸ್ತೀನಿ ರೀ ನಿಮಗೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ ಒಂದು ಹಾ ಅದು ನಾವಿರೋ ರೂಮ್ ಗೈಸ್ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು ನಾವಿರೋ ರೂಮ್ಸ್ ಅಲ್ಲಲ್ವಾ ಎಲ್ಲ ಒಂದು ಥರ ಅಂತ ನೋಡಿ ಎಸ್ ಕ್ರೇಜಿ ಕ್ರೇಜಿ ನೀವು ಬಂದರೆ ನಿಜ ಅಡ್ವೆಂಚರ್ ಯು ವಿಲ್ ಎಂಜಾಯ್ ಎವ್ರಿಥಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂಥರ ಟಂಗ್ ಟೇಸ್ಟಿಂಗ್ ಅಷ್ಟು ನಿಮಗೆ ಇಷ್ಟ ಆಗುತ್ತೆ ಓಕೆನಾ ಅಣ್ಣ ಹುಷಾರಣ್ಣ ಸರ್ ಜಿಮ್ ಏರಿಯಾಗೆ ಬಂದ್ವಿ ನೀವು ನೋಡ್ಬೋದು ಅಕ್ಕ ಒಂದು ಸ್ವಲ್ಪ ಜರುಗು ಕಾರ್ಡಿಯೋ ಇಂದ ಹಿಡಿದು ನಿಮ್ಮ ವಾಕ್ ಡಂಬಲ್ಸ್ ಡಂಬಲ್ಸ್ ಕೂಡ ಇದೆ ಥ್ರೆಡ್ಮಿಲ್ಲು ಇದು ನಾವು ಚೆಸ್ಟ್ ಮಾಡೋವಾಗ ಅಯ್ಯೋ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್ ಎಕ್ವಿಪ್ಮೆಂಟ್ ಹೆಸರು ಯಾಕಂದರೆ ನಾನು ಹೋಗಿ ಎಷ್ಟೋ ಏನೋ 1 year ಆಗಿದೆ ಇನ್ಫ್ಯಾಕ್ಟ್ ನಾನು ಬಿಟ್ಬಿಟ್ಟೆ ಆಮೇಲೆ ಆಮೇಲೆ ಬಿಕಾಸ್ ಆಫ್ ಸಮ್ ವರ್ಕ್ ಪ್ರೆಷರ್ ಸ್ಟಡೀಸ್ ಎಲ್ಲ ಓಕೆನ ಮಾಡ್ಕೂಡ ಇದೆ ಎಷ್ಟು ದಿವಸ ಆಯ್ತು ವಿತ್ ಏಜಸ್ ಗೈಸ್ ನಾನು 5 ಅಲ್ಲ 7 ಅಲ್ಲಿ ಮಾಡ್ತಿದ್ದೆ ಫೀಲಿಂಗ್ ಸಡನ್ ಆಗಿ ಮಾಡಬೇಡ ಜಾಸ್ತಿ ನೆಕ್ಸ್ಟ್ ಬಿಕಾಸ್ ಅಭ್ಯಾಸ ಇಲ್ಲಲ್ಲ ಗೈಸ್ ಕೈ ನೋವು ಬರುತ್ತೆ ಯಾರಿಗೆ ಆಗಲಿ ನಾನು ಹೇಳೋದು ಎಕ್ಸಸೈಸು ಬೇಸಿಕಿಂದ ಸ್ಟಾರ್ಟ್ ಮಾಡಿ ಯಾವಾಗಲೂ ನಿಮ್ಮ ಬ್ರೇಕ್ ತೊಗೊಂಡ ಮೇಲೂ ಬೇಸಿಕಿಂದನೇ ಸ್ಟಾರ್ಟ್ ಮಾಡಿ ಇವಳಿಗೆ ಅದು ಹೆಂಗೆ ಎನರ್ಜಿ ಸರ್ಕ್ಯೂಟ್ ಮಾಡ್ತಾ ಚೆಕ್ ಮಾಡು ಎಷ್ಟಿದೆ ಪ್ಲೇಟ್ಸು ಅದೇ ಸೀಸನ್ ಅಕ್ಕ ಆ ಕಡೆ ಕಡೆ ಮಾಡಕ್ಕೆ ಇವಾಗ ಜಸ್ಟ್ ಇಂಡೋರ್ ಗೇಮ್ಸ್ ಆಡೋಣ ಅಂತ ಬಂದ್ರೆ ಐ'ಮ್ ಸಾರಿ ನನ್ನ ವಾಯ್ಸ್ ಎಕೋ ಹೊಡಿತಿದೆ ಸೊ ಏನೇನು ಇಂಡೋರ್ ಗೇಮ್ಸ್ ಇದೆ ಅಂದ್ರೆ ಇಲ್ಲೊಂದು ಟೇಬಲ್ ಟೆನ್ನಿಸ್ ಇದೆ ಆಮೇಲೆ ಒಂದು ಚೆಸ್ ಇದೆ ಆಮೇಲೆ ಇದನ್ನ ಹಾಕೊಂಡು ಆಡ್ತಾರಲ್ಲ ಅದೇನಂತರ ಗೊತ್ತಿಲ್ಲ ಆಮೇಲೆ ಕ್ಯಾರಮ್ ಬೋರ್ಡ್ ಆ್ಯಂಡ್ ಇದು ನಮ್ಮ ಆಫೀಸಲ್ಲಿ ಇತ್ತು ಗೈಸ್ ಹಿಂಗೆ ಸಕತ್ತಾಗಿದೆ ನಾವೆಲ್ಲ ಆಡ್ ತೋರಿಸ್ತೀರಿ ಇವಾಗ ನಿಮ್ಗೂ ಎಂಜಾಯ್ ಚಿಕ್ಕ ಮಕ್ಕಳು ಯಾರಾದ್ರೂ ನೋಡ್ತಾರೆ ನಿಮ್ಗೆ ಇಷ್ಟ ಆಗುತ್ತೆ ಅದೊಂದು ಇವ್ರು ಯಾರಿಗೂ ಗೊತ್ತಿಲ್ಲ ಹೆಂಗೆ ಆಡಬೇಕು ಅಂತ ಬಟ್ ಸ್ಕಿಲ್ ಬಿಲ್ಡಪ್ ಮಾತ್ರ ಹಂಗೆ ಒಂದು ಕೊಡ್ತಿದ್ದಾರೆ ಆ್ಯಂಡ್ ನೆಕ್ಸ್ಟು ಕ್ಯಾರಮ್ ಇದೆ ಆ್ಯಂಡ್ ಇದು ನಾವು ಯೂಶಲಿ ಮಾಲ್ಸಲ್ಲೆಲ್ಲ ಆಡ್ತಿರಲ್ಲ ಬಟ್ ಐ ಡೋಂಟ್ ನೋ ನಮ್ಗೆ ಕರಿಬೇಕು ಇವಾಗ ಹಿಂಗೆ ಆನ್ ಮಾಡಬೇಕು ನಮಗೂ ಗೊತ್ತಿಲ್ಲ ಗೈಸ್ ಅವ್ರು ಇದ್ರೆ ಆನ್ ಮಾಡಿಕೊಡ್ತಾರೆ ಆಯಿತಾ ಸೊ ಯಾ ನೋಡೋಣ ಹೌ ಇಟ್ ಗೋಸ್ ಅಂತ ಇವಾಗ ಸದ್ಯಕ್ಕೆ ಆಟ ಆಡೋದೆಲ್ಲ ತೋರಿಸ್ತೀರಿ ಕ್ಯಾರಮ್ಮ ಟೇಬಲ್ ಟೇಬಲ್ ಟೆನ್ನಿಸ್ ಆಡ್ಬಿಡೋಣ ಬಾ ಆಮೇಲೆ ಗೈಸ್ ಇವಾಗ ಜಸ್ಟ್ ಗೇಮ್ ಆಡೋಣ ಅಂತ ನಾನು ಭಾವನ ಸಾನ ಮತ್ತೆ ಈ ಹುಡುಗಿ ಓಕೆ ಸಾರಿ ಅಮ್ಮ ಓಕೆ ಇವಾಗ ಆಡೋಣ ಏ ಸಾರಿ ಓಕೆ ಗೈಸ್ ಪೌಡ್ರ್ ಎಲ್ಲ ಹಾಕಿ ಫುಲ್ ಜಿಗಿ ಜಿಗ್ ಜಾಸ್ತಿ ಪೌಡ್ರ್ ಹಾಕ್ಬಿಡಿ ಇದೇನಿದು ಏನಿದು
ನಿನ್ನ ಹತ್ರ ಈ ಎಕ್ಸ್ಪೆಕ್ಟೇಷನ್ಸ್ ಪ್ರೈಸ್ ನಾವೇ ವಿನ್ ಆಗಿತ್ತು. ಇವರಿಬ್ರು ಮಕ್ಕನಡಿಗೆ ಮಕ್ಕ ಪಾಪು ಮಕ್ಕ ಮಕ್ಕನಡಿಗೆ ಕ್ಯಾರಮಲ್ ಸೋಲ್ಸಿತಾಯ್ತು. ಇನ್ ನೆಕ್ಸ್ಟ್ ನಮ್ಮ ಒಪೋನೆಂಟ್ ಭಾವನೆ ಇದ್ದಾಳೆ. ಸೊ ಇವಾಗ ಟೇಬಲ್ ಟೆನ್ನಿಸ್ ಆಡ್ತೀವಿ, ನೋಡ್ಕೊಳ್ಳಿ. ಓಕೆ ಗೈಸ್. ಇವಾಗೆಲ್ಲ ಜಸ್ಟ್ ಇಂಡೋರ್ ಗೇಮ್ಸ್ ಎಲ್ಲ ಆಯ್ತು, ಊಟ ಮಾಡೋಣ ಅಂತ ಹೋಗ್ತೀವಿ. ಎಷ್ಟಾಯ್ತು ಟೈಮು? 8:12 ಅಂತ. ಸೊ ಊಟ ಮಾಡಿಕೊಂಡು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡೋದಿದೆ, ತೋರಿಸ್ತೀನಿ, ಬನ್ನಿ ಹೋಗೋಣ. Oh my god. Hey, did you like it? Yeah. Is that nanage? ನಾನು ಎಲ್ಲ ಸೋಲ್ಸ್ಬಿಟ್ಟೆ ಗೈಸ್ ಫುಟ್ಬಾಲಲ್ಲಿ. ನಾನು ಹೋಗ್ಲಿ ಪಾಪ ಅಂತ ಆ ಶರ್ಟ್ ಇಟ್ಕೊಂಡೆಲ್ಲ ಆಟ ಆಡ್ಕೊಂತ ಅವಳೆ ಗೈಸ್ ಇವಳು. ಆ ಶರ್ಟ್ ಯಾವ್ದಾದ ಶರ್ಟ್ ಈ ವಾ ನೋಡು ಬಾ ಲೈಟಿಂಗ್ ಇದು ಬೆಳಗ್ಗೆ ನೋಡಿರ್ತೀವಿ. ಹಾಂ ಲೈಟಿಂಗ್ ಅಲ್ಲಿ ತೋರಿಸ್ತೀನಿ ವಾ. ಎರಡು ಗೈಸ್ ಅಲ್ಲಿ ವಾಟರ್ ಮೇಲೆ ಕಲರ್ಸ್ ಆ ಚೇಂಜ್ ನೀರಿದೆ. ಹ್ಞೂ ಅದೇ ಅವಾಗ ಬೆಳಗ್ಗೆ ತೋರಿಸಿದ್ನಲ್ಲ ಬಂದ್ರಲ್ಲಿ ಎಂಟ್ರಿ ಆಗಿ ಅದಿದ್ದು. ಓಕೆನಾ? ಹ್ಞೂ ಡ್ಯಾನ್ಸ್ ಆಡೋ. ನಾವಲ್ಲಿ ಕುತ್ಕೊಂಡಿದ್ರಲ್ಲ ನಾನು ಅನ್ಬಿತ ಅಲ್ಲಿ ನಿನ್ಗೆ ನಾನು ನೋಡ್ತಿಲ್ಲ ಅನ್ಸುತ್ತೆ. ಸರಿ ಊಟಕ್ಕ ನಂಗೆ ಅರ್ಜೆಂಟ್ ಊಟ ಅರ್ಜೆಂಟ್ ಇಲ್ಲ ಹೊಟ್ಟೆ ಸಿಗ್ತಾರೆ. ಪ್ಲೀಸ್ ಅಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಅವರು ಲಿಟ್ರಲಿ ಇನ್ಫ್ಯಾಕ್ಟ್ ಹಾಕೊಂತಿದ್ದಾರೆ ಅವರು ಗೊತ್ತಾ? ಹಾಂ ಕೇಳು ಅವರು ಸ್ವೇರ್ ಭಾವನ ಭಾವನ ಅಲ್ಲ ನಿಮ್ಗೆ ಯಾರಿಗೂ ಸೆನ್ಸ್ ಇಲ್ವಾ ಕರಿಬೇಕು ಅಂತ ಎಲ್ಲ ಓದ್ತಾವ್ರೆ. ಏಯ್ ನೋಡಿ ಗೈಸ್ ಇವತ್ತಿನ ಮೆನ್ಯು ತೋರ್ಸ್ ಬಾರೆ ಹಂಗೆ ಹಾಕೊಂಡು. ನೆಕ್ಸ್ಟ್ ಏಯ್ ಇವ್ರ ಜಾಗ ತೋರ್ಸ್ತಾನೆ. ಜಸ್ಟ್ ಸ್ಯಾಲೆಡ್ಸ್ ಆ್ಯಂಡ್ ದೆನ್ ಸೂಪ್ ಇದೆ. ಎಕ್ಸ್ಕ್ಯೂಸ್ ಮೀ ಮೇಡಮ್ ತಿರುಗಿ ಒಂದು ರೋಟಿ ಆ್ಯಂಡ್ ಮಾಡಲ್ಸ್ ಆಲೂ ಗೋಬಿ ಇವಾಗ ಹೆಂಗೆ ಆಲೂ ಗೋಬಿ ಪಲಾವ್ ವೆಜ್ ಅಲ್ಲಿ ಗೈಸ್ ಇದು ದಾಲ್ ಆ್ಯಂಡ್ ಪ್ಲೇನ್ ರೈಸ್ ಕೇರ್ಫುಲ್ ಕೇರ್ಫುಲ್ ಆ್ಯಂಡ್ ದಟ್ ಇಸ್ ರಸಮ್ ಆಬ್ವಿಯಸ್ಲಿ ಆ್ಯಂಡ್ ಕರ್ಡ್ ರೈಸ್ ಪಿಕಲ್ ಆಸ್ ಯೂಶ್ವಲ್ ಎಗ್ ಕೀಮಾ ಕರಿ ಎಗ್ ಕೀಮಾ ಕರಿ ಗೈಸ್ ಅಲ್ಲೇ ಹಾಕಿದ್ದಾರೆ ಅದನ್ನ ನೋಡಿ ಹೋಗ್ತಾರ ನಾವು. ಆ್ಯಂಡ್ ದಿಸ್ ಇಸ್ ಸ್ಪೆಷಲ್ ಓಕೆ ದಿಸ್ ಇಸ್ ದ ಮೆನ್ಯು ಇವತ್ತು ಡಿನ್ನರ್ಗೆ ಇದು ಮೆನ್ಯು ಇದೆ. ಬೆಳಿಗ್ಗೆ ಬೆಳಿಗ್ಗೆ ತೊಗೊಂಡು ನಾಳೆ ಒಂದು ಊಟ ತೋರಿಸ್ಬಿಡ್ತೀವಿ. ಡಿಫ್ರೆಂಟ್ ಓಕೆ ಲೆಟ್ಸ್ ಹ್ಯಾವ್ ಡಿನ್ನರ್.
ಗೈಸ್ ಜಸ್ಟ್ ಊಟ ಆಯ್ತು, ಊಟ ಮುಗಿಸ್ಕೊಂಡು ಸ್ವಲ್ಪ ಆಮೇಲೆ ಏನೋ ಹೇಳೋದಂತದ್ದು ಇದೆ, ಏನಕ್ಕೆ ಇವ್ರೆಲ್ಲ ಇಷ್ಟೊಂದೆಲ್ಲ ಅನ್ಕೊಂತಾ ಇರ್ತೀರಾ, ಏನೋ ಹೇಳೋದಂತದ್ದು ಇದೆ, ನಮ್ಗೆ ಇದಾಗಿಲ್ಲ ಹೇಳ್ತೀನಿ ಅದೆಲ್ಲ ನಿಮ್ಗೆ ಹೇಳಿ ಕನ್ಫ್ಯೂಸ್ ಮಾಡಕ್ ನಂಗೆ ಇಷ್ಟ ಇಲ್ಲ ಸದ್ಯಕ್ಕೆ, ವಿಲ್ ಶೋರ್ಲಿ ಟೆಲ್ ಯು ಓಕೆನಾ. ಸದ್ಯಕ್ಕೆ ಇವಾಗ ಅದೆಲ್ಲ ಮೇಲೆ ಕರಿತಿರ್ಲಿ ಭಾವನ ಹೋಗ್ತಾ ಇದೀನಿ ಗೈಸ್, ಅದು ಯಾವಾಗಲೂ ತೋರಿಸಿದ್ದಲ್ಲ ನಿಮ್ಗೆ ಬಾರ್ ರುಟ್ ಎಲ್ಲ ಗೈಸ್ ನೋಡಿ ಗೈಸ್ ಎಲ್ಲಿ ಬಂದು ಏನು ಮಾಡ್ತಾವ್ರಿ ಇವರು, ಡ್ಯಾನ್ಸ್ ಆಡೋದಕ್ಕೆ ನಾನೇ ಎಲ್ಲ ಅರೇಂಜ್ ಮಾಡಿದ್ದೆ. ಎಮ್ಮೆ ಕೋಣ ಚಿಕ್ಕ ವಯಸ್ಸಿಂದ ಅವರಿಬ್ಬರು ಇದೇ ಗೋಳು, ನಂಗೆ 20 ವರ್ಷದಿಂದ ನೋಡಿ ನೋಡಿ ಸಾಕಾಗ್ಬಿಟ್ಟಿದ್ವಿ ಅಮ್ಮನ ನೋಡು. ಏ ಬರ್ರ ಬರ್ರ ಬರ್ರ, ಏ ಬರ್ರ ಬರ್ರ ಬರ, ಏ ಬರಲೆ ಚಿನ್ನಮ್ಮ. ಯಾರಿಲ್ಲ ನೋಡಿ ನೀವೇ, ಏನಿಲ್ಲ ಯಾರಿಲ್ಲ, ನಾವು ಅಷ್ಟೇ ಇರೋದು ಓಕೆನಾ, ಇದು ಜಸ್ಟ್ ಫಾರ್ ನಮಗಷ್ಟೇ ಮಾಡಿರೋದು. ಡ್ಯಾನ್ಸ್ ಎಲ್ಲ ಮುಗೀತು, ಇವಾಗ ನೆಕ್ಸ್ಟ್ ರೂಮ್ಗೆ ಹೊರಡ್ಬಿಟ್ಟು ಸ್ವಲ್ಪ ಫುಲ್ ಬಿದ್ಕೊಳ್ಳೋದಿದೆ, ಆಮೇಲೆ ನಾಳೆ ಇನ್ನೂ ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಅದು ಲೈಕ್ ಪ್ರಯಾರಿಟಿ ಟಾಸ್ಕ್ ಮಾಡಲೇಬೇಕದು, ಎಲ್ಲರೂ ಮಾಡಲೇಬೇಕು. ಸೊ ಲೆಟ್ಸ್ ಗೋ ಆಯ್ತಾ. ರೂಮಿಗೆ ಬಂದಿದ್ದೀವಿ, ಇವಾಗ ಏನಿಲ್ಲ ಫ್ಲ್ಯಾಟೆ ಸಿಕ್ಕ, ನಿನ್ನೆ ನೈಟೆಲ್ಲ ನಿದ್ದೆ ಇಲ್ಲ, ಆಮೇಲೆ ಮಲ್ಕೊಂಡು ಬೆಳಿಗ್ಗೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಪ್ರಯಾರಿಟಿ ಟಾಸ್ಕ್ ಹೇಳಿದ್ನಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಿಮ್ಗೂ ತೋರಿಸೋಣ ಅಂತ ಗೈಸ್. ಇದು ನಮ್ಮ ಬಾಲ್ಕನಿ ವ್ಯೂ ನೋಡಿ ಗೈಸ್, ಯಾರು ಎತ್ಕೊಂಡು ಏನಾಕಿದೆ ಲೈ ಕೈಸ್ ಉಲ್ಟಾ, ಇಲ್ಲಿ ಒಳ್ಳೆ ಬಿದ್ದೋಗಿತ್ತು ನೋಡ ಕೈಸ್ ಉಲ್ಟಾ ಅವ್ರು ಬಿದ್ದೋಗ್ಬಿಟ್ಟು ಗೈಸ್ ನೋಡಿ ಕ್ರೇಜಿ. ಇವಾಗ ಇಳಿತಿದ್ದ ಬಾನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ದೇವ್ ಪ್ರಾಣಿಗೂ ಆಗ್ತಾ ಇರಲಿಲ್ಲ, ಕ್ರೇಜಿ ಗೈಸ್ ವೇರ್ ಮಾತಾಡ್ತಾನೆ ಇದ್ದೆ ಬಟ್ ಸ್ಟಿಲ್ ಅದೇನೋ ಆಗೋ ಸ್ಟೋರೇಜ್ ಇದಾಗ್ಬಿಡ್ತು, ಅದೇನಿಲ್ಲ ನಿಮ್ಗೆ ತೋರಿಸೋಣ ಅಂತ ಅನ್ಕೊಂಡಿದ್ದೆ. ನೀಟಾಗಿ ನೋಡ್ಕೊಬಿಡಿ ಹೆಂಗಿದೆ ವ್ಯೂ ಅಂತ ಓಕೆನಾ. ಇವಾಗ ಕಾಫಿ ಕಾರ್ಯಕ್ರಮ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಗೈಸ್, ಅದಕ್ಕೆ ಈ ಕಡೆ ಸೈಡ್ ಬಂದು ಗೈಸ್ ಇದ್ರಲ್ಲೇ ಕಾಫಿ ಪೌಡರ್ ಹಾಕ್ಬಿಡ್ತೀನಿ ನಾನು, ಆಮೇಲೆ ಒಟ್ಟಿಗೆ ಸ್ಟ್ರಾಂಗ್ ಮಾಡ್ತೀನಿ ಜಾಸ್ತಿ. ಸಾಕು ಒಂದು ಪ್ಯಾಕೆಟ್, ಒಂದು ಪ್ಯಾಕೆಟ್ ಅಭ್ಯಾಸ ಅದೇ ಸ್ಟ್ರಾಂಗ್ ಆಗುತ್ತೆ. ಟೀ ಟೀ ತಗೊಂಡೆ ಗೈಸ್, ಟೀ ಇದೆ, ಶುಗರ್ ಫ್ರೀ ಕೂಡ ಇದೆ, ಗ್ರೀನ್ ಟೀನು ಇದೆ, ಹಾಗೆ ಶುಗರ್ ಫ್ರೀ ಗ್ರೀನ್ ಟೀ. ಸ್ವಲ್ಪ ಕಿಚನ್ ತರ ಲೈಕ್ ಕಾಫಿ ಕಿಚನ್ ಆಕ್ಚುಲಿ ಸ್ಟೋರೇಜ್ ಇದೆ ನೋಡಿ, ಹಾಲ್ ಪೌಡರು ಇದೆ, ಗ್ರೀನ್ ಟೀ ಇದೆ, ಲೆಟ್ಸ್ ಎಲ್ಲ ಹಾಕ್ಬಿಟ್ಟ. ಸಕ್ಕರೆನ ಹಾಕ್ದಾ? ಸಕ್ಕರೆ ಹಾಕ್ತಿಲ್ಲ, ಲಾಸ್ಟ್ ಅಲ್ಲಿ ಹಾಕಿ ಬಿಡು. ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ ನೋಡಿ, ಬನ್ನಿ ಗೈಸ್ ತೋರಿಸ್ತೀನಿ ನಿಮ್ಗೆ ಮೇಡಮ್ಗೆ, ಆದ್ರ ನೀ ಎತ್ತಿರ ಮೇಡಮ್ ಕರಕ್ಕೆ. ಶುಗರ್ ಆ್ಯಡ್ ಮಾಡ್ತಿದ್ದೀನಿ ಗೈಸ್, ಜಾಸ್ತಿ ಶುಗರ್ ಕಮ್ಮಿನಾ? 2 ಸಾಕು, 2 ಫುಲ್ ಪ್ಯಾಕೆಟ್. ಶುಗರ್ ಫ್ರೀನು ಕೊಟ್ಟಿದ್ದಾರೆ, ಇಲ್ಲಿದೆ ನನ್ನ ಮಗ್ದು ಇನ್ನೊಂದು ಒಂದು ಮಗ್ನ ನಿಹಾಲು, ಅದಕ್ಕೂ ಕಾಫಿ ರೆಡ್ ಬಂದ್ಬಿಟ್ಟೆ ಸುಮ್ಮನೆ. ಓ ಹಂಗೆ, ಅದಕ್ಕೆ ಗೈಸ್ ನನಗೇನಿದ್ರು ಕಾಫಿ ಹೆಂಗಿರ್ಬೇಕಂದ್ರೆ ಮುಂಚೆ ಕುಡಿತಿದ್ದೆ, ನೊರೆನೊರ ಇರಬೇಕು. ನಮ್ಮ ಅಮ್ಮ ಮಾವು ನೋಡ್ತಾ ಇದ್ರೆ ವ್ಲಾಗು, ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾರೆ, ಬಿಕಾಸ್ ನಮ್ಮ ಮನೇಲಿ ನಾನು ಕಾಫಿ ಚೆನ್ನಾಗಿ ಮಾಡ್ತೀನಿ, ನಮ್ಮ ಅಮ್ಮ ಜಾಸ್ತಿ ಇಷ್ಟಪಡ್ತಾರೆ. ನಿಮಗೆ ಬೇಕಾದ್ರೆ ಹೇಗೆ ಮಾಡ್ಕೊಳ್ಳಿ, ಮಾಡ್ತಾರೆ ಸ್ವಲ್ಪ ಸಾಕು ಅರ್ಧ ಸಾಕು
ಸಾನಾ ಮೈ ಡಾರ್ಲಿಂಗ್ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಸಾನಾ. ಚೆನ್ನಾಗಿದೆ ಬೇಟ. ಬಹುತ್ ಸುಚ್ಚಾಶೆ ಬಹುತ್ ಬಹುತ್ ಗೈಸ್, ನಾನು ಸ್ನಾನ ಬಂದ್ಬಿಟ್ಟು ಗುಂಡ ಕರ್ಕೊಂಡು ಬೆಲ್ಲ ಲಾಕ್ ಏನದು ಆರ್ಡರಿಂಗ್ ಮಾಡೋಣ. ಗುಡ್ ಮಾರ್ನಿಂಗ್ ಗೈಸ್, ಹೋಪ್ ನೋಡಿ ಗೈಸ್ ನಾವು ಇಲ್ಲಿ ತೋರ್ಸೋಣ ಅಂತಾನೆ ಬಂದೆ. ನೈಟ್ ಇಲ್ಲಿ ತೋರ್ಸಿದ್ನಲ್ಲ ಅದೇ ಇದೇ ಟೈಮಲ್ಲಿ ನೋಡಿ ಆಲ್ರೆಡಿ ಎಲ್ಲ ಸಮಯ ಮಾಡ್ತಿದ್ದಾರೆ. 8 ಅನ್ಸುತ್ತೆ, ಹೋಗಿ ರೆಡಿ ಆಗ್ತಿದ್ದಾರೆ. ನಾನು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ತೋರಿಸ್ತೀನಿ ಏನೇನಿದೆ ಅಂತ. ಆಮೇಲೆ ಸ್ವಲ್ಪ ಹೇಳಿದ್ನಲ್ಲ ವೀಡಿಯೋಸ್ ಎಲ್ಲ ಮಾಡೋದಂಥದ್ದು ಇದೆ, ಎಲ್ಲ ತೋರಿಸ್ತೀನಿ ನಿಮ್ಗೂ. ರೆಡಿಯಾಗು ಅಂತ ಇದೆ ಸೀರೆ ಉಟ್ಕೊಳಕ್ಕೆ. ಏನ ಸೀರೆ ಉಟ್ಕೊಳಕ್ಕೆ? ಇನ್ನೊಂದ್ಸತಿ ಹೇಳು, ಯಾವ ಸೀರೆ ತಂದವನೆ? ಯಾವನು ಸೀರೆ ತಂದಿಲ್ಲ, ನೀನೊಬ್ಬನ ಹಿಂಗೆ ಅಲಂಕಾರ ಮಾಡಿರೋದು ಕೇಳ್ಬೇಕಂದ್ರೆ ನಾವು ಯಾರು ಸಾರಿ ತಂದಿಲ್ಲ. ಏನು ಎರಡನ್ನ ಸಾರಿ ತಂದಿದ್ದೀರೇನ? ನಾ ದುರ್ಗಾ ಮಾಣೆಗೂ ತಂದಿಲ್ಲ, ಆಂಜನೇಯ ನಾಣೆಗೂ ತಂದಿಲ್ಲ. ನಿನ್ ಬೇಕಂದ ನೀನ್ ಪ್ರ್ಯಾಂಕ್ ಮಾಡಕ್ ನಾವೆಲ್ಲ ಮಾಡಿರೋದು. ಕೈ ಸೀಳ್ ನೋಡಿ ರೆಸಾರ್ಟ್ಸ್ ಸ್ಯಾರಿ ಹಾಕೊಂಡು ಆಂಟಿ ಅವಟ ಹೆಂಗೆ ಹೇಳಿದ್ನಲ್ಲ ಸರಿಯಾಗಿ ಉರಿಸ್ತೀನಿ ಅಂತ ಇದು ಉಳ್ಕೋ. ಆಯ್ತಾ ಬಾಯ್ ಬಾಯ್ ಇರಾ ಬರ ಕೆಳಗಡೆ ಎಲ್ಲ ಅಜೀವ್ ಮಾಡ್ಬಿಡ್ತೀನಿ. ಹೆಂಗ ಇಡ್ಸ್ಕೊಂತ ನೋಡೋಣ. ಇಲ್ಲಕ್ಕೆ ಹಾಕ್ಸ್ಕೊಂತ್ಯಾ ಗೈಸ್? ನೋಡಿ ಗೈಸ್ ಆಫ್ ಮಾಡೋಣ ಸಾಕು ಅಂತ ಅವಳೆ. ಹಿಂಗೈತೆ ಬಾ, ಸಾರ ಮಾಡಕ್ ಹೋಗ್ತೀಯಾ? ಭಾವನಾ ಇವಾಗ ಸಾರಾಗಿ ಮೇಕಪ್ ಮಾಡ್ಸಿದಾಳೆ. ನೀವ್ ಯಾರು ಆಂಟಿ ಎಲ್ಲ ಅನ್ಕೋಬೇಡಿ ಗೈಸ್, ಇದು ಸಹ ನಾವಕನ ಬ್ಲೆಂಡರ್ ಇಲ್ಲ ಕೈಯಲ್ಲ. ಎಷ್ಟ್ ಚೆನ್ನಾಗ ಕೂಲ್ ನೋಡ ಪ್ರಿನ್ಸಸ್. ಆಗಲ್ಲ ಮಾತಾಡ್ಬೇಡ ನೋಡಿ ಗೈಸ್, ಈ ತರ ಶೇಮ್ಲೆಸ್ ಫ್ರೆಂಡ್ಸ್ ಇರ್ತಾರೆ, ನಂತರ ಡಿಸೆಂಟ್ ಆಗಿ ಯಾರು ಇರಲ್ಲ. ಓಕೆ ಗೈಸ್, ಫೌಂಡೇಶನ್ ಆಯ್ತು, ನೆಕ್ಸ್ಟ್ ಕಾಂಪ್ಯಾಕ್ಟ್ ಆಗ್ತಾಳೆ. ಈ ಮುಸುಳಿನ ಎಂತ ಅಂತ ಬನ್ನಿ ಗೈಸ್. ಅಸಹ್ಯ. ಏನ್ ಮಾಡ್ತಿದ್ದ? ಹೇಳೋ ನಮ್ಮ ಆಡಿಯನ್ಸ್ಗೆ. ಅದೇ ನಮ್ಗೆ ನನಗೂ ಆಯ್ತು ಅಂದಲ್ಲ. ಏ ಜರ್ಗ ಅನ್ಬಿತ ಹೇಳು, ಏನಾಯ್ತು ಹೇಳು. 12 ಗಂಟೆಗ ನಮ್ಗೆ ಎಷ್ಟು ಗಂಟೆಯಿಂದ ತಟ್ಟಿದ್ರು ಗೊತ್ತ? 11:30 ತಟ್ಟಿದ್ರು. ಅವ್ನು ಹೋದ ತಕ್ಷಣ ತಟ್ಟಿದ್ರು. ಅದೇನ್ ಕೇಳಕ್ಕಾಗುತ್ತಕ್ಕ? ಯಾರು 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 ಬಂದು ತಟ್ತಾರೆ ಅಂತ ಕೇಳ್ತಾರೆ. ಅವಾಗ ನಾವ್ ಹೇಳಕ್ಕಾಗುತ್ತ ನಾವೇ ತಟ್ಟಿದ್ ಗುಂಡ ಕಂಡವರು ಅಂತ. ಭಾವನ ಸಹನ ನಾನೇನ್ ಮಾಡ್ದೆ ಗೊತ್ತಾ? ಭಾವನ ಸಹನಾಗೆ ಅವಳೋದ್ಲಲ್ಲ ತೆಗಿಯಕ್ಕೆ, ನಾನೇನ್ ಮಾಡ್ದೆ ಅವಳು ತಟ್ಬಿಟ್ಟು ಬಂದು ಓಡ್ ಬರ್ತಿದ್ಲು ಬಾಗಿಬಿಟ್ಟು. ಏ ನಿನ್ ಶೂ ಸಿಗ್ತೇನೆ, ನಮ್ ನಾವೇ ಮಚ್ಚಿಕ್ಕಿದ್ದು ಫ್ರಾಕ್ಸ್. ಜಸ್ಟ್ ನಾನು ಬಟ್ಟೆಲ್ ಹಾಕೊಂಡಿದ್ದೀನಿ. ಆಮೇಲೆ
ಸರಿ ಗೈಸ್, ಇವಾಗ ನಾನು ಬಟ್ಟೆ ಹಾಕೊಂಡಿದ್ದೀನಿ, ನೆಕ್ಸ್ಟು ಮಕ್ಕಕ್ಕೆ ಹಾಕೊಂಡು ಆಮೇಲೆ ಕಕ್ಕು ತಲೆ ಎಲ್ಲ ಬಾಚ್ಕೊಂಡು ಜುಟ್ಟು ಹಾಕೊಂಡು ಹೂವು ಮುಡ್ಕೊಂಡು ಹೊರಬೇಕು. ಓಕೆ, ರೆಡಿ ಆಗಿದ್ದೀರಿ? ಇವ್ರಿಗೆ ಹೇಳ್ತಾನೆ ಇದ್ದೀನಿ ಹೊಟ್ಟೆ ಹಸಿ ಅಂತ, ಯಾರು ಬರ್ತಾನೆ ಇಲ್ಲ. ಅದೇನೋ ನಂಗೆ ಸ್ನಾನ ಮಾಡಿದ್ಮೇಲೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿ ಆಗ್ಬಿಡುತ್ತೆ. ಇವಳಿಗೆ ಟ್ರಸ್ಟ್ ಮೀ ಗೈಸ್, ಇವಳಿಗೆ ಒಂದು ಐಲೈನರ್ ಬಟ್ಟೆ ಇಟ್ಕೊಂಡಿದ್ದಾಳೆ, ಅದನ್ನ ಒರ್ಸ್ಕೊಳಕ್ ಬರಲ್ಲ. ನನ್ಗೆ ಹೇಳ್ತಾವಳೆ ಫೋನ್ ಬರ್ತಾ. ಹಲೋ ಹೇಳಿ ಅಂಟೆ. ಭಾವನ ವಾಶ್ರೂಮ್ ಹೋಗೋಣ. ವ್ಲಾಗ್ ನೋಡಿದ್ರೆ ಅಕ್ಕ ಮತ್ತೆ ಅವ್ರ ತಂಗಿ ಬಂದಿಲ್ಲ, ಅದಕ್ಕೆ ನಾವೇ ಹೋಗ್ತಾ ಇದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಆ್ಯಂಡ್ ಭಾವನ ಅದೊಂದು ಸೀನ್ ಆಗ್ಬಿಡ್ತಾವಳು, ಮನೆಗೆ ಹೋಗ್ಬೇಕಂತೆ ಇವಾಗ. ಅದೇನೋ ಗೊತ್ತಿಲ್ಲ ಏನಕ್ಕೆ ಹೋಗ್ತಾ ಇದೆ. ಓಕೆ, ಎನಿವೇಸ್ ಪರ್ಸ್ನಲ್ ಇಶ್ಯೂಸ್, ಇಟ್ಸ್ ಓಕೆ. ಸಾನಾ ಹಾಯ್. ಹಾಯ್. ಅವಾಗೆ ಸಾರಿ ಹಾಕೊಂಡಿದ್ದೆ. ಹೆಂಗಿತ್ತು ಪ್ರ್ಯಾಂಕು ಶೇಪ್ ಔಟು? ಯಾಕಂದ್ರೆ ಸೈಲೆಂಟ್ ಆಗ್ಬಿಟ್ಟಿದ್ದ? ಹೊಟ್ಟೆ ಹಸಿದೆ ನಂಗೆ, ಆಗ್ತಾ ಇಲ್ಲ ಗೊತ್ತ. ಹೋಗಿ ನೋಡ್ಕೊಂಬಂದಿದ್ದೀನಿ ನಾನು ಹೇಳಕ್ಕೆ. ಹ್ಞೂ, ನೈಟ್ ಆಕ್ಚುಲಿ ಆಸಿಡಿಟಿ ಆಗ್ಬಿಡಿತ್ತು. ಅದೊಂದು ಸಿರಪ್ ಕೊಟ್ಟೆ, ಆಮೇಲೆ ಸಮಾಧಾನ ಆಯ್ತಲ್ಲ ಗೈಸ್. ಅದೇನೋ ಮ್ಯೂಕೇನ್ ಸಿರಪ್ ಅಂತೆ, ನೀವು ಎದೆ ಊರಿದ್ರೆ ತಗೊಳ್ಳಿ ಗೈಸ್. ನನಗೂ ಆಸಿಡಿಟಿ ಆಗಿತ್ತು ಅಂತ, ಹುಷಾರಿಲ್ದಿರ ಒಂದು ವೀಕ್ ಒದ್ದಾಡಿದ್ದೀನಲ್ಲ ಹೊಟ್ಟೆ ಊರಿಗೆ, ಅದೇ ತಗೊಂತಾರೆ. ಸ್ಯಾಫ್ರಾನ್ ಅಂತೆ ಹೂಲ ಮಕ್ಕೊಂಡಿದ್ದೀನಿ. ನಾವು ಆಕ್ಚುಲಿ ನೈಟ್ ಹೋಗೋಣ ಅನ್ಕೊಂಡಿದ್ವಿ ಚಳಿಗೆ. ಗೈಸ್ ತೋರ್ಸ ಕಾಣಿಸ್ತಿದ್ದೀರಾ? ಸರಿ ಗೈಸ್, ಬ್ರೇಕ್ಫಾಸ್ಟ್ ತೋರಿಸ್ತೀನಿ. ಎಸ್, ಆ್ಯಂಡ್ ಯು ಕ್ಯಾನ್ ಆಲ್ಸೋ ಆರ್ಡರ್ ಆ್ಯಂಡ್ ಈಟ್. ಬಫೆ ಇಷ್ಟ ಬಫೆ ಇಷ್ಟ ಆಗಿಲ್ಲ ಅಂದರೆ. ಓಕೆ, ಬ್ರೇಕ್ಫಾಸ್ಟ್ಗೆ ಡಿಟಾಕ್ಸ್ ವಾಟರ್. ಅದು ಡಿಟಾಕ್ಸ್ ವಾಟರ್. ಓಕೆ, ವಾಟರ್ ಮೆಲನ್. ಅನ್ವಿತಾಗ್ ಫೇವ್ರೇಟ್. ಅನ್ವಿತಾಗ್ ಗೊತ್ತಿಲ್ಲ ಗೈಸ್ ಎಷ್ಟು ಗ್ಲಾಸ್ ಕುಡಿತಾಳೆ ಇವಾಗ ಅಂತ. ವಾಟರ್ ಮೆಲನ್, ಮಸ್ಕ್ ಮೆಲನ್. ಆ್ಯಂಡ್ ಡಯಟಲ್ಲಿ ಇರೋರ್ಗೂ ಗುಡ್ ಆಪ್ಷನ್. ಓಕೆನಾ? ನೋಡಿ, ಪ್ಲೇಟಿಗೋಸ್ಕರ ಕಾಯ್ತು ಅವಳು. ಪ್ಲೇಟ್ ಇಲ್ಲ, ತಂದು ಕೊಡ್ರಿ ಇವ್ರು. ಜೈಗೋ ಅನ್ವಿತಾ, ಇವಳು ಬ್ಲಾಗ್ ಮಾಡಿದ್ರೆ ನಾನು ಪ್ರಾಬ್ಲಮ್. ಇದು ಚಾಕೋಸು, ಕೆಲವಾಗ್ಸು, ಟೋಟಲ್ ಆಗಿ ಸೀರಿಯಲ್ಸ್ ಇದೆ. ಓಕೆ, ಆ್ಯಂಡ್ ಯು ಕ್ಯಾನ್ ಟೋಸ್ಟ್ ಯುವರ್ ಬ್ರೆಡ್ ಆಲ್ಸೋ. ಬಟರ್ ಜಾಮ್ ಒನ್ ಇಸ್ ಎನಾಫ್. ಒನ್ ಡೋನಟ್ ತೊಗೊಂಡು. ಆ್ಯಂಡ್ ಇಡ್ಲಿ ಇದೆ ಗೈಸ್. ನೆನ್ನೆ ಇದ್ದಿತ್ತು, ನೆನ್ನೆನೂ ಇಡ್ಲಿ ಇತ್ತು. ಆ್ಯಂಡ್ ಹಂಗೆ ಹಾಕ್ತಲ್ ಬಿಡು, ಒಂದು ಸಾಕ್ಬಿಡೆ. ಆಮೇಲೆ ಬೇಗ ಮೆಕ್ಕಿದ್ ಬೇರೆ ತಿನ್ನೋಣ. ಆಮೇಲೆ ಸುಮ್ಮನೆ ಒಂದಕ್ಕೇನೆ ಇರೋದು ಹೊಟ್ಟೆ ತುಂಬಿದ್ರೆ ಕಷ್ಟ, ವೆರೈಟಿ ಟ್ರೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಕೆಂಪು ಚಟ್ನಿ, ಆ್ಯಂಡ್ ಮಾಮೂಲಿ ಚಟ್ನಿ. ಸಾಂಬಾರು ಇಲ್ವೇನ? ನಂಗೆ ಒಂಚೂರು ಹಾಕು ಚಟ್ನಿ, ಆಮೇಲೆ ನಾನು ಸಾಂಬಾರು ಹಾಕೊತೀನಿ. ಹಾಂ, ಸಾಕ್ಬಿಡು. ಆ್ಯಂಡ್ ವಡೆ ಇದೆ. ವಡೆ ಬೇಡವೇನ ನಿನಗೆ? ನಾನು ಹೇಳ ಅವ್ರಿಗೆ. ಹಾಂ, ಎಕ್ಸ್ಕ್ಯೂಸ್ ಮೀ, ಕರಿಯ ಸರ್. ಇಲ್ಲಿ ಇದು ವಡೆ ಖಾಲಿ ಆಗ್ಬಿಡು. ಏಯ್, ಸಾಂಬಾರು ಹಾಕಿಲ್ಲ. ಏನಿದು ಅಷ್ಟೋಗ ಮರ್ತೋಗಿದ್ದೀನಿ ಗೈಸ್. ನಾನು ವಡೆನ ಹಾಕ್ತೀನಿ, ಆಮೇಲೆ ಬರೋಣ. ಬರ ಗೈಸ್, ನೋಡಿ ಇನ್ನು ಪೂರಿ ಇದೆ, ಅವೆಲ್ಲ ಇದೆ, ರೈಸ್ ಇದೆ ಇವತ್ತು. ಸೊ ತೋರಿಸ್ತೀನಿ ಆಮೇಲೆ. ಓಕೆನಾ? ಅನ್ವಿತಾ, ಓಟ್ಸ್ ಇದೆ ಗೈಸ್. ನಾನು ಹೇಳಿದ್ನಲ್ಲ, ಡಯಟ್ ಕೂಡ ಇದೆ. ಇಟ್ಸ್ ನಾಟ್ ಮಸಾಲಾ ಓಟ್ಸ್ ಆರ್ ಅನ್ಹೆಲ್ದಿ ಓಟ್ಸ್. ಓ ಶಿಟ್, ನನ್ನ ಡೋನಟ್ ಬಿದ್ದೋಯ್ತು ಸಾಂಬಾರು ಒಳಗಡೆ. ನನ್ನ ಡೋನಟ್ ಬಿದ್ದೋಯ್ತು ಸಾಂಬಾರು ಒಳಗಡೆ. ಏ, ಮಾಡೋ ಕೆಲಸ ಎಲ್ಲ ಹಿಂಗೆ ಕಣೆ. ಸಾರ ತಟ್ಟೆಗೆ ಹಾಕು. ಏಸ್ಥೆಟಿಕ್ ಆಗಿದೆ ನೋಡಿ ಪ್ಲೇಟು. ನಮ್ಮದು ಪಕ್ಕ ಇಂಡಿಯನ್. ಓಕೆ, ಹೋಗಿಲಿ, ನಮ್ಮದೇ ಬೆಟರು. ಸರಿ ಗೈಸ್, ಬನ್ನಿ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಮುಗಿಸ್ ಮಾಡ್ತೀನಿ, ತಿಂದಮೇಲೆ ನೀವು ನೆಕ್ಸ್ಟ್ ಏನೇನು ಹಾಕೋತೀನಿ ಅದು ತೋರಿಸ್ತೀನಿ. ಓಕೆನಾ ಗೈಸ್? ಏನು ಗೊತ್ತಾ, ಬಾಯ್ಲ್ಡ್ ಎಗ್ಗು ಇದೆ. ನಾನು ಸೋಮವಾರ ಅಲ್ವಾ, ಅದಕ್ಕೆ ತಿಂತಾರ ನಾಳೆ. ಐ ಮೀನ್ ಮಧ್ಯಾಹ್ನಕ್ಕೂ ಊಟಕ್ಕೂ ನಾನ್ ವೆಜ್ ಇರುತ್ತೆ. ಓಕೆನಾ? ಸೊ ಬಟ್ ನಾನು ಸೋಮವಾರ ಅಲ್ಲಿರೋ ತಿಂತಾ ಇಲ್ಲ. ಎಲ್ಲ ಡೇನು ವೆಜ್ ನಾನ್ ವೆಜ್ ಬೋತ್ ಇರುತ್ತೆ. ಬ್ರೇಕ್ಫಾಸ್ಟಿಗೆ ಮಾತ್ರ ಎಗ್. ಓಕೆ, ಜಸ್ಟ್ ಬ್ರೇಕ್ಫಾಸ್ಟ್ ಆಗಿತ್ತು. ಭಾವನ ಮತ್ತು ಸಹನಾ ಮನೆಗೆ ಹೋಗ್ತಿದ್ದಾರೆ, ಬಿಕಾಸ್ ಅವ್ರಿಗೆ ಸಹನಾಗೇನೋ ಕೆಲಸ ಬಂದಿದೆ ಅರ್ಜೆಂಟಾಗಿ. ಸೊ ಅವ್ರು ಹೋಗ್ಬೇಕಾಗಿದೆ. ಆಮೇಲೆ ನಾವೆಲ್ಲ ಇಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಇದ್ಬಿಟ್ಟು ಅಲ್ಲಿ ಕಂಪ್ಲೀಟ್ ದ ಪ್ಯಾಕೇಜ್ ಆಗಿ. ಯಾ ಮೈ ಫುಡ್, ಯಾ
ನೋ ಇಸ್ ಆಕ್ಚುಲಿ ಮೇಕಿಂಗ್ ವ್ಲಾಗ್ ಥ್ಯಾಂಕ್ಸ್ ಬಿಡು 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 ಅಷ್ಟೇ ಪ್ಲೀಸ್ ನೋಡ್ದಾ ನಮ್ ಬ್ಲಾಗರ್ ಕಷ್ಟ ಹೆಂಗೆ ಅಂತ ಮಾಡ್ತಾ 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 ಕೆಳಗೆ ಎಗ್ಗಿಸ್ ಮುಗಿಸ್ ಬಿದ್ದ ನೋಡಿ ಡ್ರೆಸ್ ಎಲ್ಲ ಇವಾಗ ತಾನೇ ಈ ಫೋಟೋ ಇಟ್ಕೊಳ್ಳೋಣ ಅಂತ ಬಂದೆ ನೀವ್ ಶೂ ನಂಗೆ ಉದ್ದ ಉದ್ದ ಆಗ್ಬಿಡು ಆಮೇಲೆ ಅದಕ್ಕೆ ನಂಗೆ ಅಲ್ಲಿ ಗ್ರಿಪ್ಪೇ ಸಿಕ್ಕಿಲ್ಲ ನೋಡಿಲ್ಲ ಬಟ್ ಗ್ರಿಪ್ ಸಿಕ್ಕಿಲ್ಲ ನನ್ಗೆ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ ಲಿಕ್ಕಿರ್ ಅಚ್ಚು 1428 ಅದ ಪ್ರತಿ ವ್ಲಾಗಲ್ಲಿ ಹೇಳ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಫ್ ಇನ್ ಕೇಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ರೆ ಲೈಕ್ ಮೈ ಟುಡೇ ಅಲ್ಲ ಎಷ್ಟೇನೆ ಇವತ್ತಾಗಿತ್ತು ಎಷ್ಟೇ ಆಯ್ತು ಬಟ್ ನಾನು ಏನೇ ಹಾಕ್ಬೇಡ ಅನ್ವಿತಾಗ್ ಸ್ಟೋರಿ ಅಂತಿದೆ ಯಾಕಂದ್ರೆ ಲೈಕ್ ಎಲ್ಲ ಅನ್ಫಾಲೋ ಮಾಡ್ಬಿಡ್ತಾರೆ ಆಫ್ಟರ್ 4K ಅಂತ ಅಂದ್ರೆ ಇನ್ನು ಲೈಕ್ 411 ಆದ್ರೆ ಯಾರು ಅನ್ಫಾಲೋ ಮಾಡಲ್ಲ ಅದು ಮಾಡಿದ್ರು ಅಷ್ಟು ಮೆಂಬರ್ಸ್ ಮಾಡಲ್ಲ ಅಂತ ಕಾನ್ಫಿಡೆನ್ಸ್ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ ಕಾನ್ಫಿಡೆನ್ಸ್ನ ನೀವು ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಯಾರೆಲ್ಲ ಫಾಲೋ ಮಾಡ್ತಿದ್ದೆ ದಟ್ ಮೀನ್ಸ್ ಹೋಲ್ ಲಾಟ್ ಬಂಚ್ ಫಮ್ ಇದೇ ತರ ಸಪೋರ್ಟ್ ಮಾಡ್ತಾರೆ ಹೋದ್ರ ಅವರು ಯಾವಾಗ ಹೋದ್ರು ಜಸ್ಟ್ ಹೌದಾ ಇವಾಗ ಹೋದ್ರ ಅಲ್ಲೇ ಆಟೋಗೆ ಇದ್ ಮಾಡ್ತಾ ಇದಾರೆ ಇವಾಗ ಆಯ್ತಾ ಎಲ್ಲ ಆಟೋ ಹಾಕೊಂಡ್ರ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಯಾವ್ದಾದ್ ಆಡಿದ್ರಿ ಥ್ರೆಡ್ಡಿಂಗ್ ಜಿಪ್ ಲೈನ್ ಆಡಿದ್ರ ಜಿಪ್ ಲೈನ್ ಮತ್ತೆ ಥ್ರೆಡ್ ಜಿಪ್ ಲೈನ್ ಚೆನ್ನಾಗಿತ್ತ ಅಂದ್ರೆ ಚೆನ್ನಾಗಿತ್ತ ಹೇಗೆ ಇಲ್ಲ ನಾನು ಇವ್ನು ಕರ್ಕೊಂಡೋಗೋಣ ಅಂತ ಅನ್ನೋದು ಓಕೆ ಆಡ್ತೀಯಾ ಓಕೆ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಡ್ತು ವಿಡಿಯೋಸ್ ಮಾಡಿ ಮಾಡಿ ಸೊ ಯಾ ಇವಾಗ ಜಸ್ಟ್ ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಆಬ್ವಿಯಸ್ಲಿ ನಿಮ್ಗೆ ತೋರ್ಸೋಕ್ಕಾಗಲ್ಲ ಈ ವೀಡಿಯೋಸ್ ಎಲ್ಲ ಮಾಡೋದು ಹೇಗೆ ಅಂತ ಅದಕ್ಕೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ಲೀಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ನಾನು ಬಿಟ್ಟು ಬರಕ್ ಲೈಕ್ ನನ್ನ ಕೆಲಸ ಓದೋದು ಎಲ್ಲ ಮರ್ತ್ಬಿಡಿ ಆರಾಮಾಗಿ ಸುತ್ತಾ ಇದ್ದೀನಿ ಅವಳು ಕೇಳಿ ನಾನು ಎಷ್ಟು ಸೋಂಬೇರಿ ಅಂದ್ರೆ ಒಟ್ಟು ಸೋಂಬೇರಿ ನಾನು ವಾಕಿಂಗ್ ಎಲ್ಲ ಹೋಗಲ್ಲ ಬಟ್ ಇವಾಗ ಈ ಸತಿ ನಾನು ಆಲ್ಮೋಸ್ಟ್ 10,000 ಸ್ಟೆಪ್ಸ್ ವಾಕ್ ಮಾಡಿದ್ದೀನಿ ಅದು ಸುಸ್ತು ಆಗಿಲ್ಲ ನನಗೆ ಅಷ್ಟು ಪ್ರಾಪರ್ಟಿ ಚೆನ್ನಾಗಿದೆ ಆಯ್ತು ಅವಾಗ ಮನೆಗೆ ಇವತ್ತು ಲಂಚ್ ಮೆನ್ಯು ಬಂದು ಸಲಾಡ್ ಆ್ಯಂಡ್ ವೆಜ್ ಚಿಕನ್ ಸೂಪ್ ರೊಟ್ಟಿ ಆಮೇಲೆ ಇದು ಪೆಪ್ಪರ್ ಸಮಥಿಂಗ್ ಆಲೂ ಇಟ್ಸ್ ಆಲೂ ಗೋಬಿ ಗೈಸ್ ಡ್ರೈ ಆಮೇಲೆ ಇದು ನೋಡಿ ಮಶ್ರೂಮ್ ಅದೇ ನೂಡಲ್ಸ್ ಹಾಕೊಂತೀನಿ ಐ ಥಿಂಕ್ ಕೇಸ್ ಯಾರಾದ್ರು ಗೊತ್ತಿದ್ರೆ ಹೇಳ್ತಾ ಇದೀನಿ ಅಷ್ಟೇ ನಂಗೂ ಗೊತ್ತಿರಲಿಲ್ಲ ಇವಾಗೆ ಗೊತ್ತಾಗಿತ್ತು ಕಡಾಯಿ ಪನ್ನೀರ್ ಆಲೂ ಗೋಬಿ ಪೀಸ್ ಪಲಾವ್ ದಾಲ್ ಅನ್ನ ರಸಮ್ ಆ್ಯಂಡ್ ಕರ್ಡ್ ರೈಸ್ ಅಂಡ್ ನಾನು ಇವತ್ತು ಮಂಡೇ ಆಗಿದ್ರಿಂದ ನಾನು ನಾನ್ ವೆಜ್ ತಿನ್ನಲ್ಲ ನಾನ್ ವೆಜ್ ಅಲ್ಲೂ ತುಂಬಾ ಆಪ್ಷನ್ ದಿನ ಮಧ್ಯಾಹ್ನ ನೈಟು ನಾನ್ ವೆಜ್ ಕೂಡ ನಿಮ್ಗೆ ಸಿಗುತ್ತೆ ಓಕೆನಾ ಸರಿ ನಾನು ತೋರಿಸ್ತೀನಿ ಇದು ಏನಿದೆ ಅಂತ ಚಿಲ್ಲಿ ಚಿಕನ್ ಆ್ಯಂಡ್ ಅದು ಮತ್ತೆ ಇದು ಫಿಶ್ ಗೈಸ್ ಓಕೆನಾ ಆಮೇಲೆ ಇದೊಂದು ಬಿರಿಯಾನಿ ಇದೆ ಆ್ಯಂಡ್ ಇದು ಇವಾಗ ಬಿರಿಯಾನಿ ಕಲರು ವೆಜ್ ಅಲ್ಲಿ ನಾನ್ ವೆಜ್ ಮಾಡೋದು ಸೇಮ್ ಒಂದೇ ಥರ ಇರುತ್ತೆ ಆ್ಯಂಡ್ ರಾಯ್ತ ಓಕೆನಾ ಇದು ಡೆಸರ್ಟ್ ಗೈಸ್ ಎವ್ರಿಥಿಂಗ್ ಇಸ್ ಜಸ್ಟ್ ಲೈಕ್ ಯು ನೋ ಪರ್ಫೆಕ್ಟ್ ಆಗಿದೆ ಹಾಂ ಅದೇ ಅವಾಗಲೇ ಮೆನ್ಷನ್ ಮಾಡ್ತೀನಿ ಮತ್ತೆ ಮತ್ತೆ ಹೇಳ್ತೀನಿ ಇದು ನಿಮಗೆ ಬುಫೆ ಸಿಸ್ಟಮ್ ಇಷ್ಟ ಆಗಿಲ್ಲ ಅಂದರೆ ಯು ಕ್ಯಾನ್ ಆರ್ಡರ್ ಅಂಡ್ ಈಟ್ ಓಕೆನಾ ಸೊ ಇವಾಗ ನೆಕ್ಸ್ಟ್ ಪ್ಲಾನ್ಸು ಒಂದು ಇನ್ನೊಂದು ವಿಡಿಯೋ ಒಂದು ಲಾಸ್ಟ್ ವಿಡಿಯೋ ಶೂಟ್ ಮಾಡತ್ತದಿದೆ ಅದನ್ನು ಕಾನ್ಸೆಪ್ಟ್ ವಿಡಿಯೋ ಹಾಕ್ತೀನಿ ಪ್ಲೀಸ್ ದಯವಿಟ್ಟು ನೋಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ಬೇಕು ಇನ್ನು ಹೆಚ್ಚು ವಿಡಿಯೋಸ್ ಎಷ್ಟು ಕಷ್ಟ ಆದರೂ ಮಾಡ್ತೀನಿ ಅಲ್ಲಿ ಟ್ರೈ ಮೈ ಆ್ಯಂಡ್ ನಾನು ಅನ್ವಿತ ಇಬ್ಬರು ಸೇರಿ ವಿಲ್ ಟ್ರೈ ಅವರ್ ಬೆಸ್ಟ್ ಆ್ಯಂಡ್ ಗಿವ್ ದ ಬೆಸ್ಟ್ ಓಕೆ ಟೈಮ್ ಹೆಂಗೆ ಹೋಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಸೀರಿಯಸ್ಲಿ ನಾನು ಆವಾಗಲೇ ಬಂದಂಗೆ ಅನಿಸ್ತಾ ಇದೆ ನಂಗೆ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಆ್ಯಂಡ್ ಮೋರ್ ಅವ್ರು ನಮ್ಮ ಮಾಮನ ಮಾತಾಡಿಸ್ಬೇಕು ಯಾಕೈಸ್ ರೀಲ್ಸ್ ಮಾಡ್ತಾರೆ ಮಾಡ್ತಾರೆ ಯಾಕೈಸ್ ನೀವು ಅನ್ಕೊತಾ ಇರ್ಬೋದು ಲೈಕ್ ಯಾಕೆ ಇಷ್ಟೊಂದು ಫ್ರೀಡಮ್ ತೊಗೊಂಡಿದ್ದ ಅದೇ ಕೆಳಗಡೆ ಎಲ್ಲ ಡ್ಯಾನ್ಸ್ ಅದೆಲ್ಲ ಹೇಗೆ ಅಷ್ಟ ಗೈಸ್ ಇದು ರೆಸಾರ್ಟ್ ಬಂದ್ಬಿಟ್ಟು ನಮ್ಮ ಮಾವದೆ ಅವರು ನಿಮ್ಗೆ ಗೊತ್ತಿರುತ್ತೆ ನಿಸರ್ಗ ನಾರಾಯಣ ಸ್ವಾಮಿ ಅಂತ ಎಕ್ಸ್ MLA ಆಫ್ ದೇವನಹಳ್ಳಿ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ ಅವ್ರದ್ದೇ ಇದು ಅದಕ್ಕೋಸ್ಕರ ನಾನು ಇಷ್ಟೊಂದು ಲೀನಿಯರ್ಸ್ ತೊಗೊಂಡು ಈ ಥರ ಹಿಂಗೆ ಮಾಡ್ತೇನೆ ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹಿಮ್ ಈ ಥರ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಅಲ್ದಿರ ನನ್ನ ಫ್ರೆಂಡ್ಸ್ಗೂ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೈ ಡೀಪೆಸ್ಟ್ ಗ್ರಾಟಿಟ್ಯೂಡ್ ಆ್ಯಂಡ್ ಅಫ್ಕೋರ್ಸ್ ಅವ್ರದ್ದು ಡೀಪೆಸ್ಟ್ ಗ್ರಾಟಿಟ್ಯೂಡ್ ಇದೆ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಅ ಲಾಟ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಗೈಸ್ ನಾನು ಅದೇನೇ ನಿಮಗೂ ಹೇಳೋದು
ದಯವಿಟ್ಟು ಫ್ರೀ ಆದಾಗ ಇಲ್ಲ ಮಕ್ಕಳಿಗೆ ಈ ನಡುವೆ ವೆಕೇಶನ್ಸ್ ಬರುತ್ತಲ್ಲ ದಸರಾ ವೆಕೇಶನ್ಸು ಅವಕ್ಕೆಲ್ಲ ಬಂದಾಗ ಇಲ್ಲಿ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ. ನೀವು ನೋಡಿದ್ರೆ ಎಷ್ಟು ವೆರೈಟಿ ವೆರೈಟಿ, ಇಲ್ಲಿ ಹೋದರೆ ಅಲ್ಲಿ ಎಷ್ಟು ಏಕರ್ಸ್ ಟ್ವೆಂಟಿ ಎಷ್ಟು ಏಕರ್ಸ್ ಇದೆ ಗೈಸ್, ಇದು ಸಿಕ್ಕಾಬಿಡೆ ಎಂಜಾಯ್ ಮಾಡ್ತೀರಾ. ಎಲ್ಲ ಇದೆ ನಿಮ್ಗೇನು ಇಲ್ಲ ಅಂತ ಇಲ್ಲ, ಆ ಸಿಟಿ ಲೈಫ್ ಆ ಟ್ರಾಫಿಕ್ ಲೈಫ್ ಬಿಟ್ಟು ಬಂದು ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡಿ. ನಾನು ಅದೇ ಹೇಳಿದ್ನಲ್ಲ ಆವಾಗಲೇ, ನಾನು ವ್ಲಾಗು ರೀಲು ಮಾಡ್ತಾ ಇರಲಿಲ್ಲ ನಿಮಗೋಸ್ಕರ, ನೀವು ಗೊತ್ತಾಗಲಿ, ನೀವು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಇನ್ಫಾರ್ಮೇಷನ್ಗೋಸ್ಕರ ನಾನು ಮಾಡ್ತಿದ್ದೀನಿ ಅಷ್ಟೇ, ಓಕೆನಾ? ಇಲ್ಲಾಂದ್ರೆ ನಾನು ಫ್ರೆಂಡ್ಸ್ ಜೊತೆ ಆರಾಮಾಗಿ ಚಿಲ್ ಮಾಡ್ತಿದ್ದೆ. ಆ್ಯಂಡ್ ಬನ್ನಿ ಗೈಸ್, ಓಕೆನಾ? ಎಂಜಾಯ್ ಮಾಡ್ತೀರಾ, ಯು ಕ್ಯಾನ್ ಟ್ರಸ್ಟ್ ಮೀ, ಓಕೆ? ಆ್ಯಂಡ್ ಇದು ಡೇ ಔಟ್ ಗೈಸ್. ಆಮೇಲೆ ನಾನು ನಿಮಗೆ ಪ್ಯಾಕೇಜ್ ಹೇಳೋದು ಮರೆತುಬಿಟ್ಟೆ ನಿಮಗೆ. ಪ್ಯಾಕೇಜಸ್ ಬಂದು 1500 ಸ್ಟಾರ್ಟ್ ಆಗೋಗುತ್ತೆ, ಓಕೆನಾ? ಆ್ಯಂಡ್ ಇಲ್ಲಿ ಏನದು ಏನೋ ಹಾಲು ಇದೆ ಅಲ್ಲ, ಬ್ಯಾಂಕ್ವೆಟ್ ಹಾಲ್. ನಂಗೆ ಎಷ್ಟು ಹೇಳಕ್ ಬಂದಿಲ್ಲ ಗೈಸ್, ನಾನು ಸ್ವಲ್ಪ ತೊದಲ್ತೀನಿ, ನಿಮ್ಗೆ ಗೊತ್ತಿರೋ ಹಾಗೆ ಚೂರು ತೊದಲ್ತೀನಿ. ಸೊ ಅದು ಇದೆ, ಔಟ್ಡೋರ್ ಇಂಡೋರ್ ಗೈಸ್ ಒನ್ ಡೇ ಪ್ಯಾಕೇಜ್ ಇದೆ. ನೀವು ಬೆಳಿಗ್ಗೆ ಬಂದು ಈವ್ನಿಂಗ್ ಚೆಕ್ಔಟ್ ಆಗ್ಬೋದು, 1500 rupees. ನಿಮಗೆ ಸ್ವಿಮ್ಮಿಂಗ್ ಸಿಗುತ್ತೆ, ಬುಫೆ ಲಂಚ್ ಸಿಗುತ್ತೆ, ಬ್ರೇಕ್ಫಾಸ್ಟ್ ಸಿಗುತ್ತೆ, ಆ್ಯಂಡ್ ಟೀ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬರೋಕ್ಕೆ ನಿಮಗೆ ಟ್ರೈನ್ ಫೆಸಿಲಿಟಿ ಇದೆ, ಬಸ್ಸಸ್ ಇದೆ, ಆ್ಯಂಡ್ ನೀವು ಆಟೋ ನಿಮ್ಮದು ಕ್ಯಾಬು ತೊಗೊಂಡು ಬರ್ಬೋದು. ಸೊ ಇಟ್ಸ್ ಆಲ್ ರಿಯಲಿ ಪೀಸ್ಫುಲ್ ಆ್ಯಂಡ್ ನೈಸ್. ನಿಮಗೆ ಎಂಥ ರೂಮ್ ಬೇಕೋ ಅಂಥ ರೂಮ್ ಸಿಗುತ್ತೆ, ಒಂದೊಂದು ದೊಡ್ಡದಿದೆ, ಒಂದೊಂದು ಚಿಕ್ಕದಿದೆ. ಸೊ ಅದು ನಿಮ್ಮ ಚಾಯ್ಸ್ ಬಿಡಲ್ಲ, ಜಾಸ್ತಿ ಮಾತಾಡಿದ್ರೆ ವ್ಲಾಗು ದೊಡ್ಡದಾಗುತ್ತೆ ಅವ್ರಿಗೂ. ಆ್ಯಂಡ್ ಏನೋ ಫಂಕ್ಷನ್ಸ್ಗೂ ಎಲ್ಲ ತುಂಬ ಚೆನ್ನಾಗಿ, ನಾನು ಫ್ರೆಂಡ್ಸ್ ಬರ್ಡೇ ಏನಾದರೂ ಮಾಡಿದ್ರೆ ತುಂಬ ಚೆನ್ನಾಗಿದೆ ಗೈಸ್. ಬಂದು ಫುಲ್ ಎಕ್ಸ್ಪ್ಲೋರ್ ಮಾಡಿ ನೀವು ಬರ್ತೀರಾ ಅಂತ ಅನ್ಕೊಂಡಿದ್ದೀನಿ, ಓಕೆನಾ? ಆ್ಯಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ? ಫಸ್ಟ್ ರಿಪ್ಲೈ ಮಾಡಿ, ಇದಕ್ಕೆ ಅಷ್ಟೇ ರಿಪ್ಲೈ ಮಾಡ್ತೀರಾ? ಸರಿ ಗೈಸ್, ಇವಾಗ ನೆಕ್ಸ್ಟ್ ಪ್ಲಾನ್ಸ್ ಏನಿಲ್ಲ, ಏನೋ ಚೆಕ್ಔಟ್ ಮಾಡೋಣ ಅಂತ ಅನ್ಕೊಂಡು ಮಾಡಲೇಬೇಕು. ಆ್ಯಂಡ್ ನಮ್ಮ ಮಗುನ ಮಾತಾಡ್ಸ ಓರಿಯು ಹಾನಿನ ಮಾತಾಡ್ಸ್ಕೊಂಡು ಮನೆಗೆ ನಮ್ಮ ಮಾಮನ್ ಮಾತಾಡ್ಸೋದಿದೆ. ಇವಾಗ ಜಸ್ಟ್ ಮಾಮನ್ ನೋಡಕ್ ಹೋಗ್ತೀನಿ. ನಿಜವಾಗ್ಲು ನಂಗೆ ಬಿಟ್ಟೋಗಕ್ಕೆ ಮನ್ಸ್ ಬರ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಪ್ಪ ನಾನು ಮನೆಗೆ ಬರಲ್ಲ ಮಮ್ಮಿ. ಏನಿದೆ, ನಮ್ಮ ಅಮ್ಮನ ಕಾಲ್ ಮಾಡಿಲ್ಲ ಗೈಸ್ ಬಂದಾಗಿಂದ, ಒಂದ್ ಎರಡು ಸತಿ ಮಾಡೋಣ. ಬೈ ಐಶ್, ಹೋಗುವ. ಬಾಯ್ ಫಾರ್ ದ ರೂಮ್, ಬಾಯ್ ಫಾರ್ ದ ಕಬ್ಸ್, ಬಾಯ್ ಫಾರ್ ದ ಸೋಫಾ. ಲಾಸ್ಟ್ ಟೈಮ್ ನಾನು ನೋಡಿ, ನಾನು ಶೂಸ್ ಇಲ್ಲೇ ಬಿಡ್ತಾ ಇದ್ದೀನಿ, ಒಂದ್ ನಿಮಿಷ ಇರು, ಶೂಸ್ ಇಲ್ಲೇ ಬಿಡ್ತಾ ಇದ್ದೀನಿ. ಗೈಸ್ ಬರುವ, ಬಾಯ್ ಗೈಸ್, ಬಾಯ್ ಬಾಯ್. ಲಿಕ್ಕಿರಚ್ಚು ಬಾಯ್, ಐಲ್ ಮಿಸ್ ಯು, ನೆಕ್ಸ್ಟ್ ಟೈಮ್ ಸಿಗುವ. ಯಾವಾಗ ಗಾಳಕ್ಕೆ ಹೋಗ್ಬೋದು ಅವಾಗ ನೀವು ಇರೋರು ಬಂದು ಬಾಯ್. ಸರಿ, ಏನ್ ಬಿಟ್ಟಿಲ್ಲ ಅಲ್ಲ, ಕವರ್ ಎತ್ಕೊಂಡ. ಸರಿ ಸರಿ, ಏ ಕಾರ್ಡು ಕಾರ್ಡು, ಕೊನೆಗೂ ಬಾಗ್ಲಾಕ್ಬಿಟ್ಲು. ಬಿಗ್ ಬಾಸ್ ಮನೆ ತರ ಫೀಲ್ಸ್ ಆಗ್ತಾ ಇದೆ. ಬನ್ನಿ, ಎಷ್ಟು ನೋಡಿ ನೋಡಿ, ನಿಮ್ಗೂ ಆಮೇಲೆ ಬೋರ್ ಆಗ್ಬಿಡುತ್ತೆ, ಬರ್ತೀರ ಹಾಕ್ಬಿಡ್ತೀರ. ಬರುವ ಬರುವ, ಐರೇ ಬಂದೆ ನೋಡಿ ಗೈಸ್, ಇರು ಒಂದು ಫ್ರೆಂಡ್ಸ್. ನಾನು ನೆಕ್ಸ್ಟ್ ಅದು ಫುಲ್ ಜಾಲಿ ಜಾಲಿಯಾಗಿ ರೂಮ್ ಸಿಕ್ಕಿಸು ಬಂದಿದ್ರಿ. ಇಲ್ಲ ರೂಮ್ ಇದು ಮಾಡ, ಚಾರ್ಜ್ ಇರಲಿಲ್ಲ ಅಲ್ಲ ಫೋನಲ್ಲಿ, ಚಾರ್ಜ್ ಎಷ್ಟು ಬೇಗ ಆಯ್ತು. ನನ್ಗೆ ಇವಾಗ ಉಪ್ಪುಲಿಂದ ಬಂದ್ರಿ, ಸ್ನಾನ ಮಾಡ್ಕೊಂಡಿದ್ದೀರಿ ಅನ್ಸಿದ್ದೆ ಸರ್, ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೊಂಡಿನಿ. ಯಾರಿಗೆ ತಾನೆ, ನಿಮಗೂ ಬಂದು ನೋಡಿ, ನಿಮ್ಗೆ ಹೋಗೋ ಮನ್ಸೆ ಬರಲ್ಲ. ಸೊ ಇವಾಗ ನಾವು ಓರಿಯನ್ ಮೀಟ್ ಮಾಡಕ್ ಹೋಗ್ತಾ ಇದ್ದೀವಿ. ಅದೇ ನಮ್ಮ ಓದ್ ಬ್ಲಾಗ್ ಅಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಹೋಗಿದ್ರಲ್ವಾ, ಸ್ಕೂಟಿ ಅಲ್ಲಿ ಹೋಟೆಲ್ ಸ್ಕೂಟಿ ಮುಂಚೆನೆ ಸಿಕ್ಕಿಬಿಟ್ಟಿದ್ರೆ ಯಾವಾಗ್ಲೂ 10 ನಿಮಿಷ ಕೊಡೋಗ್ತಿದ್ದೆ ಹಿಂಗೆ ತಾನೆ. ನಂಗೆ ಗೊತ್ತಿಲ್ಲ, ಅವಳು ಗೊತ್ತು ಅಂತ ಹೇಳೋದು. ಓರಿಯ ಹಾನಿ, ಓರಿಯ ಹಾನಿ, ಓರಿಯ ಹಾನಿ, ಕರೆಕ್ಟಾಗಿ ಬಂದು ನಿಂತ್ಕೊಂಡ್ಬಿಡ್ತೀವಿ. ಹೌದಾ, ಅದು ನೈಸ್. ಇವಾಗ ಉರ್ಕೊಂಡ್ಬಿಟ್ಟು ಆನಿಯನ್ ಪಕೋಡ ತಿಂತಾ ಇದ್ದಾರೆ ಮೇಡಮ್. ಇದು ವೀಕ್ ಡೇಸ್, ಇಷ್ಟು ಕ್ರೌಡ್ ಇದೆ. ಬಟ್ ಇವತ್ತು ಆಫ್ ಕೊಟ್ಟಿದ್ದಾರೆ ಅವರು. ಅಂಡ್ ಇದು ಕಾಫಿ ಟೀ. ಶುಗರ್ ಹಾಕಿದ್ಯಾ? ಇಲ್ಲ. ಇಲ್ಲ ವೇಸ್ಟ್, ಚೆನ್ನಾಗಿದೆ. ಅದೊಂದು ಜಾಸ್ತಿ ಇದ್ದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮ್ಗೆ ಕಾಡ್ಬೇಕಾ? ನನ್ನ ಜೋಬಲ್ಲಿ ಇದೆ, ಎತ್ಕೊಡ ಬೇಗ ಹುಡುಗು. ಓಕೆ ಗೈಸ್, ಇವಾಗ ಅಕ್ಕನ ಬಂದಕ್ಕ ಸ್ನಾಕ್ಸ್ ತಿಂತ್ಯಾ? ಇಲ್ಲೇ ಕ್ಯಾಪ್ ಬುಕ್ ಮಾಡ್ದಾ, ನಮ್ಮ ಅಮ್ಮ
ಫೋನ್ ಮಾಡಿದ್ವಿ, ನಾನು ನಿಮ್ದೆ ಕಾಯ್ತಾ ಇದ್ದಿತ್ತು, ನೀವ್ ತಾನೇ ಬಂದಿಲ್ಲ. ಇಲ್ಲ ರೂಮ್ ಒಳಗಡೆ ಬರ್ತೀನಿ, ನಾವ್ ನೀವ್ ಬರ್ತಿದ್ದೀರ ಅಂತ ನಾವ್ ಕಾಯ್ಕೊಂಡಿದ್ರಿ. ಇಲ್ಲ ನಾವ್ ಅವಾಗನೆ ಬಿಡ್ತಾ ಇದ್ರಿ, ಅವಾಗಕ್ಕೆ ಅವಾಗನೆ ಕಾಲ್ ಮಾಡಿ. ಸ್ನಾಕ್ಸ್ ಬೇಡ್ವಾ? ಅಲ್ಲಿ ಸ್ಟ್ರೈಟ್ ಖಾಲಿ ಆಗಿರ್ಬೇಕು ನೋಡ್ಕೊ. ಸರಿ ಗೈಸ್, ಇವಾಗ ಮನೆಗೆ ಬಿಡ್ತೀರಿ, ಹೊಡ್ತೀರಿ, ಸ್ನಾಕ್ಸ್ ಇದೆ, ತಿಂತಾ ಇದೀನಿ ನಾನು, ಕಾಫಿ ಕುಡಿದ್ಬಿಟ್ಟು ಗೈಡ್. ಓಕೆನಾ? ನೀವೇನು ತೋರಿಸ್ತಾಳೆ ಅಂತ ನಾ ಇವಾಗಲ್ಲಿ ತೋರಿಸ್ತೀನಿ, ಹೋಯ್ತಾ ಬರೋದು ಯಾವಾಗಲೂ ನಿಮ್ಗೂ ಗೊತ್ತಾಗಲಿ ಅಂತ ಅಷ್ಟು. ಓಕೆ ಓಕೆ ಗೈಸ್, ಇವಾಗ ಜಸ್ಟ್ ಚೆಕ್ಔಟ್ ಆಗಿ ಕ್ಯಾಬಿಗೆ ವೇಟ್ ಮಾಡ್ತಿದ್ದೆ. ರಿಯಲಿ ಮಿಸ್ ದಿಸ್ ಪ್ಲೇಸ್. ಯಾರ್ಯಾರು ಗ್ರಾಟಿಟ್ಯೂಡ್ ಇದೆಯೋ ಈ ಜಾಗದಲ್ಲಿ, ನಂಗಂತೂ ಸಿಕ್ಕಾಪಟ್ಟೆ ಗ್ರಾಟಿಟ್ಯೂಡ್ ಇದೆ. ಸ್ವೇರ್ ಎಷ್ಟು ನನಗೆ ಲೈಫ್, ಇಟ್ ವಾಸ್ ಆಲ್ ಅಬೌಟ್ ಡ್ರೀಮ್ ಫಾರ್ ಮೀ ಈ ಪ್ಲೇಸು. ತುಂಬ ಅಂದರೆ ತುಂಬ ಗ್ರಾಟಿಟ್ಯೂಡ್ ಇದೆ. ಅಕ್ಕ ನಿಂಗೆ ಹೆಂಗೆ ಹೆಂಗೆ ಅನ್ಸುತ್ತೆ ಅಕ್ಕ ನೀ ಎಕ್ಸ್ಪೀರಿಯೆನ್ಸ್, ಹೇಗಿತ್ತು ಅಪೂರ್ವ ಎಕ್ಸ್ಪೀರಿಯೆನ್ಸ್? ಇಷ್ಟ ಆಯ್ತಾ ರೆಸಾರ್ಟ್ ಎಲ್ಲ? ಏನ್ ಇಷ್ಟ ಆಯ್ತು ಜಾಸ್ತಿ? ಎಲ್ಲ ಇಷ್ಟ. ಸ್ವಿಮ್ಮಿಂಗ್ ಪೂಲ್, ಇನ್ನು ನೆಕ್ಸ್ಟ್ ತುಂಬಾ ಗೇಮ್ಸ್ ಇನ್ನು ಬಿಡ್ತಾರೆ. ಅವಾಗ ಇನ್ನು ಕನ್ಸ್ಟ್ರಕ್ಷನ್ ಇದೆ, ಆಮೇಲೆ ಇನ್ನು ಸಖತ್ ಆಗಿರುತ್ತೆ. ಫ್ರೆಂಡ್ಸ್ ಎಲ್ಲ ಬಂದ್ರೆ ಮಸ್ತ್ ಮಜಾ ಮಾಡೋದು. ಫ್ರೆಂಡ್ಸ್ ಅಷ್ಟೇ ಇಲ್ಲ ಗೈಸ್, ಫ್ಯಾಮಿಲಿ ಫ್ರೆಂಡ್ಸ್ ಈ ವಾಲ್ ಕ್ಲೈಂಬಿಂಗ್ ಎಲ್ಲ ಆಡ್ಬೇಕು ಅಂತ ಸಾಕು. ಐ ಫೀಲ್ ಫ್ಯಾಮಿಲಿ ಜೊತೆ ಜಾಸ್ತಿ ಎಂಜಾಯ್ ಮಾಡ್ತೀರಾ ನೀವು? ಅವಳು ಹಂಗೆ, ನಾನು ಅವಾಗಲೇ ಹಂಗೆ, ಇವಾಗ ಫ್ರೆಂಡ್ಸ್ ಐ ಮೀನ್ ಫ್ಯಾಮಿಲಿ ಜೊತೆ ಜಾಸ್ತಿ. ಅವಳು ನನ್ನ ಫ್ಯಾಮಿಲಿನೇ. ಫ್ಯಾಮಿಲಿ ಅಂದ್ಕೊಂಡಿರೋ ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡ್ತೀರ. ಓಕೆನಾ? ಸರಿ ಗೈಸ್, ಹೋಪ್ಫುಲಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಈಗಲೇ ಎಂಡ್ ಮಾಡಿಬಿಡ್ತೀನಿ. ಆ್ಯಂಡ್ ನಾನು ಅನ್ಮಿತಾನ ಏನು ಕೇಳೋದು ಬೇಕಿಲ್ಲ, ಬಿಕಾಸ್ ಆಲ್ರೆಡಿ ಅವಳು ಹೇಳ್ಬಿಟ್ಟವಳೆ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಗೈಸ್. ನಾನು ತುಂಬ ಕಷ್ಟಪಟ್ಟು ಬ್ಲಾಗ್ ಮಾಡಿದ್ದೀನಿ, 2 ದಿವಸ ಕೂಡ ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಪ್ಲೀಸ್ ಇಲ್ಲಿ ದಯವಿಟ್ಟು ಬಂದು ನೋಡಿ. ಓಕೆನಾ? ಸೈನಿಂಗ್ ಔಟ್ ಸ್ಪಾರ್ಟಿಕೋ, ಬೈ.